ನಾವು ಗಿಬ್ಬರ್ಲಿನ್ನ ರೈಸ್ ಸೀಡ್ಲಿಂಗ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಂಟರ್ನೋಡ್ ಎಲಾಂಗೇಷನ್ ಆಗುತ್ತೆ, ಅಂದರೆ ಪ್ಲ್ಯಾಂಟ್ ಶೋಸ್ ಎಕ್ಸ್ಟ್ರಾ ಎಲಾಂಗೇಷನ್. ಮತ್ತು ಅಂದರೆ ಈಗ ರೂಟನಿಂಗ್ ಫ್ರೂಟ್ನ ನಾವು ಅನ್ರೈಪನ್ ಫ್ರೂಟ್ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಕ್ವಿಕ್ಲಿ ರೈಪ್ ಆಗುತ್ತೆ. ಆಮೇಲೆ ಸೈಟೋಕೈನಿಂದ ನಾವು ಒಂದು ಆ್ಯಡ್ ಮಾಡೋದನ್ನು ಮರೆತರೆ ಅದಕ್ಕೆ ಕಲ್ಚರ್ ಮೀಡಿಯಮ್ಗೆ ಸೈಟೋಕೈನನ್ನು ಹಾಕ್ದಂಗೆ ಮರೆತರೆ ಅಲ್ಲಿ ಕ್ಯಾಲಸ್ ಫಾರ್ಮೇಷನ್ ಇನ್ ಶೂಟ್ ಆಗಲ್ಲ. ಇನ್ನು ಲಾಸ್ಟ್ ಒಂದು, ಈಗ ಡಿವೈಡಿಂಗ್ ಸೆಲ್ಸ್ ಏನಾದರೂ ಡಿಫ್ರೆನ್ಷಿಯೇಟ್ ಆಗೋದನ್ನು ನಿಲ್ಲಿಸಿದ್ರೆ ಏನಾಗುತ್ತೆ, ಈಗ ಪ್ಲ್ಯಾಂಟ್ ಪಾರ್ಟ್ಸ್ಗಳು ಸ್ಟೆಮ್ ಶೂಟ್ ಮತ್ತು ಲೀಫ್ ಇವ್ಯಾವ ಫಾರ್ಮ್ ಆಗಲ್ಲ. ಇದು ಪುಟ ಸಂಖ್ಯೆ 254, ಅಂದರೆ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರ್. ಒಟ್ಟು 16 ಪೇಜಸ್ಗಳಿದೆ, 239 254 ತನಕ. 254ನೇ ಪೇಜಲ್ಲಿ ಇದು ಲಾಸ್ಟ್ನೇ ಕ್ವೆಶನ್ ಕೊಟ್ಟಿದ್ದಾರೆ, NCERT ಕ್ಲಾಸ್ 11th ಬಯಾಲಜಿನಲ್ಲಿ.